ಬಿ ಬಂಡಾಯ ಶಮನವಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಿನದಿಂದ ದಿನಕ್ಕೆ ಹಾಗೆ ನೋಡಕ್ಕೆ ಬಂಡಾಯ ಜಾಸ್ತಿ ಆಗ್ತಾ ಇದೆ ಈಗ ಕೋಲಾರದಲ್ಲಿ ಮುನಿಸ್ವಾಮಿ ಹಾಲಿ ಸಂಸದ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಈಗಾಗಲೇ ಬಿ ಜೆ ಪಿ ಬಹುತೇಕ ತೀರ್ಮಾನ ಮಾಡಿದೆ ಹಾಗಾಗಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ತಪ್ಪುತ್ತೆ ಕೋಲಾರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಇವರೇನು ಮಾಡಬೇಕು ಹಾಗಾಗಿ ಮುನಿಸ್ಕೊಂಡಿರ್ತಕ್ಕಂಥ ಅವರು ಈಗ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿ ಇದೆ ನಾಳೆ ಕೋಲಾರದಲ್ಲಿ ಮುನಿಸ್ವಾಮಿ ಬೆಂಬಲಿಗರ ಸುದ್ದಿಗೋಷ್ಠಿ ಇದೆ ಈಶ್ವರಪ್ಪ ಕರಡಿ ಸಂಗಣ್ಣ ಮಾಧುಸ್ವಾಮಿ ಇವರೆಲ್ಲರ ಬಳಿಕ ಈಗ ಮುನಿಸ್ವಾಮಿ ಅವರು ರೆಬಲ್ ಆಗುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ ಒಂದು ವೇಳೆ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗ್ತಾರವರು ಇಲ್ಲಿ ಇವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ತೀರ್ಮಾನವನ್ನು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕೋಲಾರ ಪ್ರತಿನಿಧಿ ರವಿ ಅವರಿಂದ ಪಡ್ಕೊಳ್ಳೋಣ ರವಿ ಬೇರೆಯವ್ರ ಲೆಕ್ಕಾಚಾರ ಒಂದು ಅವರು ಮೊದಲ ಬಾರಿಗೆ ಸಂಸದರಾಗಿರ್ತಕ್ಕಂಥವ್ರು ಅವರು ಸಂಸದರಾಗ್ತೀನಿ ಅಂತ ಅವರೇ ಅಂದ್ಕೊಂಡಿರಲಿಲ್ಲ ಇಂಥ ಸಂದರ್ಭದಲ್ಲಿ ಟಿಕೆಟ್ ಮಿಸ್ ಆದರೆ ಅವರು ಬಂಡಾಯವಾಗಿ ಪಕ್ಷೇತರರಾಗಿ ನಿಲ್ಲೋ ಸಾಧ್ಯತೆ ಇದೆಯಾ ನಿಂತು ಗೆದ್ದು ಬರುವಷ್ಟು ಅವರಿಗೆ ಜನ ಬೆಂಬಲ ಇದೆಯಾ ಅಂತ ಖಂಡಿತ ಅರವಿಂದ್ ಕ ಹೇಳಿ ಕೇಳಿ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ ಅದರಲ್ಲೂ ಕೂಡ ಎಡಗೈ ಬಲಗೈ ಸಮುದಾಯಕ್ಕೆ ಸೇರಿದಂಥ ಮುನುಸ್ವಾಮಿ ಅವರ ಸಮುದಾಯದ ಸ ಓಟ್ಗಳೇ ಬಹುತೇಕ ಅಂದರೆ ಆರು ಲಕ್ಷ ಈ ನೆಲೆಯಲ್ಲಿ ಮುನುಸ್ವಾಮಿ ಅವರ ಲೆಕ್ಕಾಚಾರ ಕೂಡ ಇದೇ ಆಗಿರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಪೆದ್ದಣ್ಣ ಅವರಿಗೆ ಅಂದರೆ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳು ನಡೀತಾ ಇರ್ತಕ್ಕಂಥದ್ದು ಇನ್ನು ಉಳಿದಂತೆ ಮೈತ್ರಿ ಅಭ್ಯರ್ಥಿ ಏನು ಎಸ್ ಸಿ ಸಮುದಾಯದ ಬಲ್ಗ ಎಡಗೈ ಸಮುದಾಯಕ್ಕೆ ಅಂದರೆ ಬೋವಿ ಸಮುದಾಯಕ್ಕೆ ಮಲ್ಲೇಶ್ ಬಾಬು ಅವರಿಗೆ ಕೊಡೋದಕ್ಕೆ ಈಗಾಗಲೇ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇರ್ತಕ್ಕಂಥದ್ದು ಈ ಮಧ್ಯೆ ಈ ಎರಡು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದೆ ಆದರೆ ನಮ್ಮ ಸಮುದಾಯದ ಅಂದರೆ ಎಸ್ ಸಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನಿರಾಕರಿಸಿದಂಥ ಸಂದರ್ಭದಲ್ಲಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ ಆದರೆ ಬಿ ಜೆ ಪಿ ಮತಗಳು ಜೊತೆಗೆ ಎಸ್ ಸಿ ಬಲಗೈ ಮತಗಳು ಕೂಡ ಕ್ರೋಢೀಕರಣ ಆಗಿ ನಮಗೆ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಮುನ್ಸಾಮಿ ಅವರು ಆಗಿರ್ ಮುನ್ಸ್ವಾಮಿ ಅವ್ರದ್ದು ಆಗಿರ್ತಕ್ಕಂಥದ್ದು ಈ ಮಧ್ಯೆ ಅವರ ಬೆಂಬಲಿಗರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಏನು ಪಕ್ಷೇತರ ಅಭ್ಯರ್ಥಿ ಅನ್ನೋ ಒಂದು ಪೋಸ್ಟರ್ಗಳನ್ನು ಹರಿದು ಬಿಡುವ ಮೂಲಕ ಒಂದು ಬಂಡಾಯದ ಬಾವುಟವನ್ನು ಆರಿಸೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಅದರಂತೆ ಈಗಾಗಲೇ ರಾಜ್ಯದ ಬಹುತೇಕ ಅಂದ್ರೆ ಸದನದ ಗೌಡ ಇರ್ಬೋದು ಈಶ್ವರಪ್ಪ ಇರ್ಬೋದು ಬಹುತೇಕ ಸಂಗಣ್ಣ ಕರಡಿ ಇರ್ಬೋದು ಹೀಗೆ ಹಲವು ನಾಯಕರು ಬಂಡಾಯವನ್ನು ಎದ್ದಿರ್ತಕ್ಕಂಥದ್ದು ಈ ಮಧ್ಯೆ ಹಾಲಿ ಸಚಿವ ಹಾಲಿ ಸಂಸದ ನನಗೆ ಟಿಕೆಟ್ ನಿರಾಕರಿಸಿದ ವೇಳೆ ನಾನು ಬಂಡಾಯವಾಗಿ ಅಭ್ಯರ್ಥಿ ಬಂಡಾಯ ಸ್ಪರ್ಧೆ ಮಾಡೋದಕ್ಕೆ ಖಚಿತ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಅವರ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಕ್ಯಾಸ್ಟ್ ಈಗಾಗಲೇಟಿಕ್ಸ್ ಕಾ ಎಡಗೈ ಕೊಡ್ತಾ ಇದ್ದಾರೆ ದಲಿತ ಸಮುದಾಯದ ಎಡಗೈಗೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಬೋವಿ ಸಮುದಾಯ ಸೊ ಬಲಗೈ ಮತಗಳೆಲ್ಲ ನನಗೆ ಬರುತ್ತೆ ಅಂತ ಹಾಗಾಗಿ ಅವರು ಪಕ್ಷೇತರಾಗಿ ನಿಲ್ತೀವಿ ಅಂತ ಹೊರಟಿದ್ದಾರೆ